ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥ ವಿಡಿಯೋ ವೈರಲ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಸರ್ಕಾರ ಬಂದಾಗಿನಿಂದ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ದಂಧೆ ಮಾಡೋಕ್ಕೆ ನೇಮಿಸಲಾಗಿದೆ ಅಂತ ಬೆಂಗಳೂರಿನಲ್ಲಿ MLC ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರ್ಗಾವಣೆ ದಂಧೆ ಅಂತ ಸಾಬೀತಾದರೆ ರಾಜಕೀಯ ನಿವೃತ್ತಿ ಅಂತ ಹೇಳಿದರು. ಈಗ ಏನು ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. ಒಂದು ಕಡೆಯಲ್ಲಿ ಯತೀಂದ್ರ ಅವರು ಮಾತನಾಡಿರುವಂಥ ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಈ ಸರ್ಕಾರ ಬಂದಾಗಿನಿಂದ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಯಾವತ್ತಿಂದ ಆಡಳಿತಕ್ಕೆ ಬಂತು, ಅಧಿಕಾರಕ್ಕೆ ಇರ್ತು, ಆವಾಗಿನಿಂದ ಇವಾಗಿನವರೆಗೂ ಕೂಡ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅನ್ನುವಂಥದ್ದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಅವರನ್ನು ದಂಧೆ ಮಾಡೋಕ್ಕೆ ನೇಮಿಸಲಾಗಿದೆ. ಹೀಗಂತ ಬೆಂಗಳೂರಿನಲ್ಲಿ MLC ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರ್ಗಾವಣೆ ದಂಧೆ ಅಂತ ಸಾಬೀತಾದರೆ ರಾಜಕೀಯ ನಿವೃತ್ತಿ ಎಂದಿದ್ದರು. ಈಗ ಏನು ಮಾಡ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈಗ ರಿಲೀಸ್ ಆದ ಪಟ್ಟಿಯಿಂದ ಸುಳ್ಳು ಹೇಳಿದ್ದು ಅಂತ ಗೊತ್ತಾಗ್ತಾ ಇದೆ. ಈಗ CM ಸಿದ್ದರಾಮಯ್ಯ ಹೇಳಬೇಕು ಯಾವಾಗ ನಿವೃತ್ತಿ ಆಗ್ತೀರಿ ಅಂತ, CM ಸ್ಥಾನಕ್ಕೆ ಯಾವಾಗ ರಾಜೀನಾಮೆ ಕೊಡ್ತೀರಿ ಅನ್ನೋದಾಗಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅಲ್ಲ, ಇನ್ಮೇಲೆ ಸುಳ್ಳು ರಾಮಯ್ಯ ಅಂತ ಕರಿಬೇಕು. ನಿಮ್ಮ ಮಾತಿಗೆ ಗೌರವ ಇದೆಯಾ ಇಲ್ವಾ ಗೊತ್ತಾಗುತ್ತೆ ಅನ್ನೋದಾಗಿ ಕಿಡಿಕಾರುವಂಥ ಕೆಲಸವನ್ನು ಇಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಈಗ ನೀವು ಸುಳ್ಳುಗಾರರಾಗಿದ್ದೀರಿ, ಇನ್ನು ಮುಂದೆ ನೀವು ನಿಮ್ಮನ್ನು ಪ್ರತಿಯೊಬ್ಬರು ಕೂಡ ಇನ್ನು ಸಿದ್ದರಾಮಯ್ಯ ಅನ್ನೋ ಅವಶ್ಯಕತೆ ಇಲ್ಲ, ಇನ್ನು ನಿಮ್ಮನ್ನು ಸುಳ್ಳು ರಾಮಯ್ಯ ಅಂತಲೇ ಎಲ್ಲರೂ ನಮೂದಿಸಬೇಕಾಗತ್ತೆ. ನಿಮ್ಮ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ನೀವು ಹೇಳಿದ್ರಿ, ಹೇಳಿದ ಮಾತಿನಂತೆ ನಡ್ಕೊಳ್ತೀವಿ ಅಂತ ಪದೇ ಪದೇ ಹೇಳ್ತಿರಲ್ಲ, 2014 ನೀವು ಹೇಳಿದ್ರಿ ಇನ್ನು ಮುಂದೆ ನಾನು ಯಾವುದೇ ಚುನಾವಣೆಗೆ ನಿಲ್ಲೋದಿಲ್ಲ, ಇದೇ ನನ್ನ ಚುನಾವಣೆಯ ಕೊನೆಯ ಚುನಾವಣೆ ಅಂತ ಅವಾಗ ಹೇಳಿದ್ರಿ ಮುಖ್ಯಮಂತ್ರಿ ಆದ್ರಿ. 2018 ಮತ್ತೆ ಅದನ್ನೇ ಹೇಳಿದ್ರಿ ವಿರೋಧ ಪಕ್ಷದ ನಾಯಕರಾದ್ರಿ. ಅದಾದಮೇಲೆ ನಾನು ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅಂತಂದ್ರಿ, ಈಗಲೂ ಮುಖ್ಯಮಂತ್ರಿ ಆಗಿದ್ದೀರಿ. ಈ ರೀತಿ ಎಷ್ಟು ಸುಳ್ಳುಗಳನ್ನು ನೀವು ಈ ರಾಜ್ಯದ ಜನರಿಗೆ ಹೇಳಿದ್ದೀರಿ? ಇದು ಒಂದು ಪ್ರಶ್ನೆ. ಇದನ್ನು ಇದು ಮುಖ್ಯಮಂತ್ರಿಯನ್ನು ಕೇಳಲಿಕ್ಕೆ ಬಯಸ್ತಕ್ಕಂಥ ಒಂದು ಪ್ರಶ್ನೆ. ಹೋಗಿ ಈಗ ನೀವು ಸುಳ್ಳುಗಾರರಾಗಿದ್ದೀರಿ, ಇನ್ನು ಮುಂದೆ ನೀವು ನಿಮ್ಮನ್ನು ಪ್ರತಿಯೊಬ್ಬರು ಕೂಡ ಇನ್ನು ಸಿದ್ದರಾಮಯ್ಯ ಅನ್ನೋ ಅವಶ್ಯಕತೆ ಇಲ್ಲ, ಇನ್ನು ನಿಮ್ಮನ್ನು ಸುಳ್ಳು ರಾಮಯ್ಯ ಅಂತಲೇ ಎಲ್ಲರೂ ನಮೂದಿಸಬೇಕಾಗತ್ತೆ. ನಿಮ್ಮ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ನೀವು ಹೇಳಿದ್ರಿ, ಹೇಳಿದ ಮಾತಿನಂತೆ ನಡ್ಕೊಳ್ತೀವಿ ಅಂತ ಪದೇ ಪದೇ ಹೇಳ್ತಿರಲ್ಲ, 2014 ನೀವು ಹೇಳಿದ್ರಿ ಇನ್ನು ಮುಂದೆ ನಾನು ಯಾವುದೇ ಚುನಾವಣೆಗೆ ನಿಲ್ಲೋದಿಲ್ಲ, ಇದೇ ನನ್ನ ಚುನಾವಣೆಯ ಕೊನೆಯ ಚುನಾವಣೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.